ಇವತ್ತು ನಮ್ಮ ಯಜಮಾನರ ಹುಟ್ಟಿದಬ್ಬ 92 ಮುಗಿದು 93ನೇ ವರ್ಷಕ್ಕೆ ಹೋಗ್ತಾ ಇದ್ದಾರೆ ಆ ನೆನಪು ನಮಗೆ ಯಾವತ್ತು ಮರೆಯಕ್ಕೂ ಆಗಲ್ಲ ಮರೆಯದೂ ಇಲ್ಲ ತುಂಬಾ ಇವತ್ತು ನಮಗೆ ಏನೋ ವಿಶೇಷವಾದ ದಿನ ಹುಟ್ಟಿದ ದಿವಸ ಅವರ ಹತ್ರಕ್ಕೆ ಬಂದು ಇವತ್ತು ಅವರ ದರ್ಶನ ಮಾಡಿ ಅವರಿಂದ ಆಶೀರ್ವಾದ ತಗೊಂಡು ಹೋಗಬೇಕು ವರ್ಷ ವರ್ಷ ತಿಳ್ಕೊಂಡು ಬರ್ತಾನೆ ಇದೆ ಆ ಕಾಲದಿಂದ ಮತ್ತೆ ತುಂಬಾ ನಾನು ಈ ಸಮಯದಲ್ಲಿ ಈ ಕರೋನಾ ಸಮಯದಲ್ಲಿ ಎಲ್ಲರಿಗೂ ನಮ್ಮ ಯಜಮಾನರ ಕಡೆಯಿಂದ ಆಶೀರ್ವಾದ ಸಿಗಲಿ ಒಳ್ಳೆದಾಗಲಿ ಬೇಗ ಇದು ನಿರ್ಮೂಲ ಆಗಿ ಜನತೆಗೆ ಒಳ್ಳೆದಾಗಲಿ ಅಂತ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ವಿಶೇಷವಾದ ದಿನ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಮಗೆ ಬಂದು ಆಮೇಲೆ ಇದು ಒಂದು ಅವರ ಮಗಳು ಒಂದು ಸ್ವೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಕಾಲದಿಂದ ಅವರು ಇದ್ದಾಗಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದರು ನಮ್ಮ ಲಕ್ಷ್ಮಿ ಅದರ ವಿಶೇಷತೆ ಹೇಳ್ರಿ ಏನಿಲ್ಲ ಅದು ಏನೋ ಅವರ ತಂದೆಗೆ ಆ ಸ್ವೀಟ್ ತುಂಬ ಇಷ್ಟವಾದ ಸ್ವೀಟ್ ಇವತ್ತು ಬರ್ತಡೇ ಅದು ಸ್ವೀಟ್ ಕಾಯ್ತಾ ಇದ್ದರು ಅವ್ರ ಮನೆಯಲ್ಲಿ ಅವ್ರು ಮಾಡ್ಕೊಂಡು ಹೋಗೋ ಅವ್ರು ಕಾಯ್ಕೊಂಡಿದ್ದು ಯಾರೇ ಬರಲಿ ಮನೆಗೆ ಆವತ್ತಿನ ದಿವಸ ಬಂದರೆ ಅವ್ರು ಕರ್ಕೊಂಡೋಗಿ ನನ್ನ ಮಗಳು ಸ್ವೀಟ್ ಮಾಡಿದ್ರೆ ತಗೊಳ್ಳಿ ಅಂತ ಅವ್ರ ಕೈನಲ್ಲಿ ಕೊಟ್ಟು ಕೊಟ್ಟು ತಿನ್ನಿಸ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂತ ಭಾರಿ ವಿಶೇಷವಾಗಿ ಜನ ಅದನ್ನು ಕಣ್ಣು ಒತ್ಕೊಂಡು ತಿಂತಾ ಇದ್ರು ಅಪ್ಪಾಜಿ ಅದು ಏನೂ ಗೊತ್ತಿಲ್ಲ ಈ ಪ್ರತಿಯೊಬ್ಬರನ್ನ ಕರೆದು ಕರೆದು ಒಂದು ಚೂರು ಯಾರು ಕೊಡಬೇಕು ಅವ್ರು ಅವತ್ತು ಅವರೆಲ್ಲರಿಗೂ ಆ ಸ್ವೀಟ್ ಬಗ್ಗೆ ಅದು ನಮ್ಮ ನಮ್ಮ ನಮ್ಮನೆ ನಾವು ನಮ್ಮನೆಯವರ ಅದೃಷ್ಟ ಅಂತ ನಾವು ಅಂದ್ಕೊಂಡಿದ್ವಿ ಅವ್ರ ಬಾಯಿನಲ್ಲಿ ಆ ಮಾತನ್ನ ಕೇಳಿದ್ದು ತುಂಬ ಖುಷಿ ಆಗ್ತಾ ಇದೆ ಇವತ್ತು ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಮಯದಲ್ಲಿ ಅಮ್ಮ ನೀವು ಒಂಚು ಅಭಿಮಾನಿಗಳಿಗೆ ಪಾಪ ತುಂಬ ಕಷ್ಟ ಆಗುತ್ತೆ ಇವತ್ತು ಬರದೇ ಇರೋದಕ್ಕೆ ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ ಎಲ್ಲಿದಾರೋ ಅಲ್ಲಿಂದಾನೆ ನೋಡಿ ಅವ್ರಿಗೆಲ್ಲ ಆಶೀರ್ವಾದ ಸಿಗಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು